ಕಲಬುರಗಿ ನಗರದ ಸೆಡಂ ರಸ್ತೆಯ ಭಾಗ್ಯನಗರದಲ್ಲಿರುವ ಕಬೀರ್ ಬಿ ತಾಟ್ ಗ್ಯಾಲರಿಯಲ್ಲಿ ಅಕ್ಟೋಬರ್ 30 ರಿಂದ ನವೆಂಬರ್ 1 ರವರೆಗೆ ಅಮೂರ್ತ ಚಿತ್ರಕಲೆಯಲ್ಲಿ ಹೆಸರುವಾಸಿಯಾದ ಕಲಾವಿದ ಸಂತೋಷ್ ರಾಠೋಡ್ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ನಡೆಯಿತು. ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿರುವ ಈ ಪ್ರದರ್ಶನವನ್ನು ನಗರದ ಹಿರಿಯ ಕಲಾವಿದ ಶ್ರೀ ಚಂದ್ರಹಾಸ್ ಚಾಲಿಹಾಳ್ ಉದ್ಘಾಟಿಸಿದರು. ಶ್ರೀ ಅಣ್ಣಾರಾಯ ಹಂಗರಗಿ ಮುಖ್ಯ ಅತಿಥಿಗಳಾಗಿ ಹಾಗೂ ಖ್ಯಾತ ಚಿತ್ರಕಲಾವಿದ ಶ್ರೀ ಮಲ್ಲಿಕಾರ್ಜುನ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದ ನಂತರ ಗ್ಯಾಲರಿಯಲ್ಲಿ ಪ್ರಸ್ತುತ ಅಮೂರ್ತ ಕಲೆ ಹಾಗೂ ಕಲಾವಿದರ ಕುರಿತು ಚರ್ಚೆ ನಡೆಯಿತು.
ಇಂದು 30 ಅಕ್ಟೋಬರ್ 2021 ನಗರದ ಕಲಬುರಗಿ ನಗರದ ಕಬೀರ್ ಗೀತ್ ಆರ್ಟ್ ಗ್ಯಾಲರಿಯಲ್ಲಿ ನಮ್ಮ ಹಿರಿಯ ಕಲಾವಿದರು ಸಂತೋಷ್ ರಾಠೋಡ್ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಇಲ್ಲಿ ಅವರು ಮಾಡಿದ್ದಾರೆ. ನಮ್ಮ ಈ ಆರ್ ಟಿ ವಿ ಕರ್ನಾಟಕಕ್ಕೆ ಸಂತೋಷ್ ರಾಠೋಡ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಸಂತೋಷ್ ರಾಠೋಡ್ ಅವರೇ, ತಾವು ಕಲಾಕೃತಿಗಳು ಇಲ್ಲಿ ಕಬೀರ್ ಆರ್ಟ್ ಗ್ಯಾಲರಿಯಲ್ಲಿ ಏನು ಪ್ರದರ್ಶನ ಮಾಡಿದಿರಿ, ಇದು ಎಷ್ಟನೇ ಚಿತ್ರಕಲಾ ಪ್ರದರ್ಶನ ಇದೆ ನಿಮ್ಮದು ವೈಯಕ್ತಿಕ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ? ಇದು ನನ್ನ ಒಂದು 25-30 ಕಲಾ ಪ್ರದರ್ಶನ, ಏಕವ್ಯಕ್ತಿ ಕಲಾ ಪ್ರದರ್ಶನ ಇದು 6ನೇದು ಇರ್ಬೋದು. ಸೊ ನಾನು ಹೈದ್ರಾಬಾದು, ಬಾಂಬೆ, ಬೆಂಗಳೂರು ಮತ್ತು ಜೈಪುರು ಮತ್ತು ಡೆಲ್ಲಿ, ಕಲ್ಕತ್ತಾ ಈ ಥರ ಬೇರೆ ಬೇರೆ ಕಡೆಗೆ ನಾನು ಶೋಸ್ ಮಾಡ್ಬೋದು. ಅಕಾಡೆಮಿಕ್ ಸ್ಟಡಿ ಇದ್ದಾಗ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ನಾನು ಸ್ಕಿಲ್ಸ್ ಏನಿದೆ ಆ ಸ್ಕಿಲ್ಸನ್ನೆಲ್ಲ ನಾನು ಕಲಿತೆ. ಅದಾದ ನಂತರ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾದ್ರೆ ನನಗೆ ಆ ಒಂದು ಸ್ಕಿಲ್ಲಲ್ಲಿರ್ತಕ್ಕಂಥ ಒಂದು ಬೌಂಡಿಂಗ್ ಏನಿದೆ ಆ ಬೌಂಡಿಂಗನ್ನು ಕ್ರಾಸ್ ಮಾಡಿದರೆ ಮಾತ್ರ ನನಗೆ ನನ್ನ ಒಳಗಡೆ ಇರತಕ್ಕಂಥ ಸತ್ಯದ ಅನುಭವ ಆಗುತ್ತೆ ಅಂತ ನನಗೆ ಅನಿಸಿತ್ತು. ಸೊ ನಾವು ಕೆಲವೊಂದು ವಿಷಯಗಳನ್ನು ಚಿತ್ರೀಕರಿಸಿ ನಾವು ಇಮ್ಯಾಜ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಹಸಿವು ಅಂದಾಗ ನಾವು ಒಬ್ಬ ಭಿಕ್ಷುಕನನ್ನು ತೋರಿಸ್ಬೋದು ಹೊರತಾಗಿ ಹಸಿವಿನ ಭಾವ ಏನಿರುತ್ತೆ ಆ ಭಾವವನ್ನು ನಮ್ಮ ದೃಶ್ಯ ಮಾಧ್ಯಮಕ್ಕೆ ತರೋಕ್ಕಾಗಲ್ಲ. ಆದರೆ ಈ ಒಂದು ಅಮೂರ್ತ ಮಾಧ್ಯಮದಲ್ಲಿ ಆ ಒಂದು ಭಾವನೆಗಳನ್ನು ಹಿಡಿಯೋಕ್ಕೆ ಸಾಧ್ಯ ಅನ್ನೋದು ನನಗೆ ಅವಾಗ ಪರಿಕಲ್ಪನೆ ಆದಾಗ ನಾನು ಅವತ್ತಿನಿಂದನೂ ಕೂಡ ನನ್ನ ಬಹಳ ವೈಯಕ್ತಿಕ ಭಾವನೆಗಳನ್ನು ಬಹಳ ವೈಯಕ್ತಿಕ ಭಾಷೆಯಲ್ಲಿ ಅಮೂರ್ತ ಭಾಷೆಯಲ್ಲಿ ಅಭಿವ್ಯಕ್ತಿಸ್ತಾ ಬಂದಿದ್ದೀನಿ. ನನಗೆ ಅಬ್ಸ್ಟ್ರ್ಯಾಕ್ಟ್ನಲ್ಲಿ ತುಂಬ ಇಷ್ಟ ಆಗುವಂಥ ಕಲಾವಿದರು ಅಪ್ಪ ಅಂದರೆ ನನಗೆ ಮಾರ್ಕ್ ರೋತ್ಕೋ ಅವರು ಭಾಳ ಇಷ್ಟ ಆಗ್ತಾರೆ. ಯಾಕಪ್ಪ ಅಂದರೆ ಅಲ್ಲಿ ಮಾರ್ಕ್ ರೋತ್ಕೋ ಅವರು ಆ ದೃಶ್ಯ ಮಾಧ್ಯಮನ ಎಷ್ಟು ಸ್ಟ್ರಾಂಗಾಗಿ ತೋರಿಸ್ತಾರೆ ಅಂದರೆ ನಾವು ಬಣ್ಣಗಳನ್ನು ನೋಡಲ್ಲ, ಬಣ್ಣಗಳಲ್ಲಿ ಮುಳುಗು ಹೋಗಿಬಿಡ್ತೀವಿ ಅನ್ನೋ ಒಂದು ಅನುಭೂತಿಯಲ್ಲಿ ಅವರ ಬಣ್ಣಗಳನ್ನು ಅವರು ಅಪ್ಲೈ ಮಾಡಿರ್ತಾರೆ. ಸೊ ಆ್ಯಂಡ್ ನನಗೆ ಜಾಕ್ಸನ್ ಪೊಲಾಕ್ ಅವರು ತುಂಬ ಇಷ್ಟ ಆಗ್ತಾರೆ. ಯಾಕಂದರೆ ಆ ಒಂದು ಫ್ರೀಡಮ್ ಇದೆಯಲ್ಲ ಪೇಂಟಿಂಗನ್ನು ಎಕ್ಸ್ಪ್ರೆಸ್ ಮಾಡೋದು ಮತ್ತು ಆ ಒಂದು ಸಂದರ್ಭನ ಬದುಕುವಂಥ ಸ್ವತಂತ್ರ ಏನಿದೆಯಲ್ಲ ಆ ಸ್ವತಂತ್ರನ ನಾವು ಜಾಕ್ಸನ್ ಪೊಲಾಕ್ ಅವರ ಕಲಾಕೃತಿಗಳಲ್ಲಿ ಕಾಣ್ತೀವಿ. ಸೊ ಈ ಥರ ಅನೇಕ ಕಲಾಕೃತಿಗಳನ್ನು ನಿರ್ಮಾಣ ಮಾಡೋ ಕಲಾವಿದರಿದ್ದಾರೆ. ಸೊ ಇವರು ನನಗೆ ತುಂಬ ಇಷ್ಟ ಆಗ್ತಾರೆ ಅಂತ. ಆ್ಯಕ್ಚುಲಿ ಬಣ್ಣಗಳು ನನ್ನನ್ನು ಇನ್ಸ್ಪೈರ್ ಎದಕ್ಕೆ ಮಾಡ್ತಾವೆ ಅಂದರೆ ನಾನು ಹುಟ್ಟಿದ್ದು ಲಂಬಾಣಿ ಸಂಸ್ಕೃತಿಯಲ್ಲಿ, ಲಂಬಾಣಿ ಜನಾಂಗದಲ್ಲಿ. ಸೊ ಹುಟ್ಟಿನಿಂದನೂ ಕೂಡ ನನಗೆ ಬಣ್ಣಗಳು ಸುತ್ತಮುತ್ತಲೇ ಓಡಾಡ್ತಾ ಇರುತ್ತೆ. ಆ ಬಣ್ಣಗಳಲ್ಲೇ ಬದುಕು ನನ್ನ ಜೀವನ ನಾನು ಬದ್ಕೊಂಬಂದಿದ್ದೀನಿ. ಸೊ ಆ ಬಣ್ಣಗಳು ಯಾವುದೇ ವಿಷಯನ ಹೇಳ್ಕೊಡೋದಿಲ್ಲ, ಅದು ಒಂದು ಅನುಭವ. ಸೊ ನಾನು ನಮ್ಮ ಹಿರಿಯರನ್ನು ಕೇಳ್ತಾ ಇದ್ದೆ ಬಣ್ಣಗಳ ಬಗ್ಗೆ, ಕೇಳಿದಾಗ ಬಣ್ಣಗಳನ್ನು ನೋಡಬೇಕು ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ದು. ಸೊ ಆ ಒಂದು ವಿಷಯ ನನಗೆ ಇವತ್ತಿಗೂ ಕೂಡ ಭಾಳ ಇನ್ಸ್ಪೈರ್ ಮಾಡುತ್ತೆ. ಯಾಕಂದರೆ ಬಣ್ಣಗಳನ್ನು ನೋಡಬೇಕು ತಿನ್ನೋಕ್ಕಾಗಲ್ಲ ಅಂದರೆ ನೋಡೋದು ಎಷ್ಟು ವಿಶೇಷ ಅನ್ನೋದು. ಸೊ ಆ ನೋಡುಗನ ಕಣ್ಣುಗಳಲ್ಲಿ ನಮಗೆ ಕಣ್ಣಿದೆ, ಆ ಬಣ್ಣಗಳ ಭಾವನೆ ಅದರ ವೈಶಿಷ್ಟ್ಯತೆ ಏನು ಅನ್ನೋದು ನಾವು ಅನುಭವಿಸ್ಬೋದು. ಈ ಬಣ್ಣಗಳ ಭಾವನೆ ಮತ್ತು ವೈಶಿಷ್ಟ್ಯನ ಯಾರ ಹತ್ರ ಕಣ್ಣಿಲ್ಲೋ ಅವರನ್ನು ಕೇಳಿ ನೋಡಿದರೆ ನಾವು ಎಷ್ಟು ಪುಣ್ಯವಂತರು ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಬಣ್ಣಗಳು ನನ್ನ ಹುಟ್ಟಿನಿಂದಲೂ ನನ್ನ ಜೊತೆ ಇರೋದರಿಂದ ನನ್ನ ಭಾವನೆಗಳನ್ನು ಈ ಬಣ್ಣಗಳ ಮುಖಾಂತರ, ಈ ರೇಖೆಗಳ ಮುಖಾಂತರ ಮತ್ತು ಈ ಒಂದು ಶೇಪ್ಸ್ಗಳ ಮುಖಾಂತರ, ಫಾರ್ಮ್ಗಳ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತಾ ಬಂದಿದ್ದೀನಿ. ಅದು ಸ್ಪಾಂಟಿನಿಯಸ್ ಆಗಿ ಬಹಳ ವೈಯಕ್ತಿಕವಾಗಿ ನನ್ನ ಈ ಅಬ್ಸ್ಟ್ರಾಕ್ಟ್ ಭಾಷೆಯನ್ನು ಬಳಸ್ಕೊಂಡು ನಾನು ನನ್ನ ಪೇಂಟಿಂಗನ್ನು ಮಾಡ್ತೀನಿ. ಈ ಒಂದು ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಮಾಡೋಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಧನ ಸಹಾಯ ಮಾಡಿದ್ದಾರೆ. ಸೊ ಅದನ್ನು ತಾವು ಚೆನ್ನಾಗಿ ಬಳಸ್ಕೊಂಡಿದ್ರಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಮ್ಮ ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಿಗೆ ಈ ಒಂದು ಧನ ಸಹಾಯ ಮಾಡಿ ಕಲಾವಿದರನ್ನು ಪ್ರದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಭಾಳ ಭಾಳ ಶ್ಲಾಘನೀಯವಾದಂತಹ ಕೆಲಸ. ಸೊ ಈ ಥರ ಇನ್ನೂ ಜಾಸ್ತಿ ಕೆಲಸ ಆಗಬೇಕು ಸರ್ಕಾರದಿಂದ. ಆವಾಗ ಮಾತ್ರ ಕಲಾವಿದರು ತಮ್ಮನ್ನು ತಾವು ಹುಡ್ಕೊಳ್ಳೋಕ್ಕೆ, ತಮ್ಮ ಕಲಾ ಸೇವೆಯನ್ನು ಸಮಾಜಕ್ಕೆ ಕೊಡೋಕ್ಕೆ ಭಾಳ ಸಹಕಾರಿಯಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದಾಗಲಿ ಅಥವಾ ಒಂದು ಪ್ರೈವೇಟೈಸೇಷನ್ ಕಡೆಯಿಂದನೂ ಅಥವಾ ಕ್ಯಾಪಿಟಲಿಸಮ್ ಕಡೆಯಿಂದನೂ ನಮಗೆ ಸಹಕಾರ ಸಿಕ್ಕರೆ ನಾವು ದೇಶ ವಿದೇಶಗಳಲ್ಲೂ ಕೂಡ ಹೋಗಿ ನಮ್ಮ ಕಲಾ ಪ್ರದರ್ಶನಗಳನ್ನು ಮಾಡುವಂಥ ಆಸಕ್ತಿಯನ್ನು ನಾವು ಹೊಂದಿದ್ದೇವೆ. ಸಹಾಯ ಮಾಡೋರ ಮುಂದೆ ಬರಬೇಕಷ್ಟೇ. ಈ ಒಂದು ಜರ್ನಿ, ಕೊರೋನಾದ ಏನು ಜರ್ನಿ ಇದ್ದಿತ್ತು ಲಾಕ್ಡೌನ್ ಟೈಮ್ದು ಆ ಸಮಯದಾಗ ನಿಮ್ಮಿಂದ ಯಾವ ಥರ ಕಲಾಕೃತಿಗಳು ಹೊರಗೆ ಬಂದವು, ಅದರೊಳಗೆ ಯಾವ್ದು ಕಲಾಕೃತಿ ನಿಮಗೆ ಹೆಚ್ಚು ಇಷ್ಟ ಆಗಿದೆ?
ಆ್ಯಕ್ಚುಲಿ ಈ ಒಂದು ಕರೋನಾ ಸಂದರ್ಭದಲ್ಲಿ ಎಲ್ಲ ಕಲಾವಿದರು ಕಲಾವಿದರಂತಲ್ಲ ಸಾಮಾನ್ಯ ಜನರು ಬಡವರು ತುಂಬ ಕಷ್ಟಪಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ಕಲಾವಿದರಿಗೆ ತುಂಬ ಕಷ್ಟ, ಯಾಕಂದರೆ ಮೆಟೀರಿಯಲ್ ಬೇಕು, ಕ್ಯಾನ್ವಾಸ್ ಬೇಕು, ದುಡ್ಡಿನ ಒಂದು ಸಹಕಾರ ಬೇಕು, ಜೀವನ ನಡೀಬೇಕು. ಇದರೆಲ್ಲರ ಮಧ್ಯದಲ್ಲೂ ಕೂಡ ನಮ್ಮ ಒಂದು ಅಭಿವ್ಯಕ್ತಿ ಮಾಡುವಂಥ ಒಂದು ಮಾನಸಿಕತೆ ಏನಿದೆ ಅಲ್ಲ, ನಮ್ಮನ್ನು ಸುಮ್ಮನೆ ಕೂಡ ಬಿಡಲ್ಲ. ಸೊ ಹಾಗಾಗಿ ನಾವು ಸುಮಾರು ಕಲಾಕೃತಿಗಳನ್ನು ರಚನೆ ಮಾಡಿದ್ದೀವಿ. ಈ ಆಲ್ಮೋಸ್ಟ್ ಈ ಎಲ್ಲ ಪೇಂಟಿಂಗ್ ನಾನು ಲಾಕ್ಡೌನ್ ಸೀರೀಸಲ್ಲೇ ಆಗಿರ್ತಕ್ಕಂಥದ್ದು. ಇದಲ್ಲದೇ ನಾನು ನನ್ನ ಒಂದು ಲಾಕ್ಡೌನ್ ಸಂದರ್ಭದಲ್ಲಿರ್ತಕ್ಕಂಥ ನೋವು ಮತ್ತು ಕಳವಳವನ್ನು ನನ್ನ ಒಂದು ವಿಡಿಯೋ ಆರ್ಟ್ ಮುಖಾಂತರನೂ ಕೂಡ ನಾನು ಮಾಡಿದ್ದೀನಿ. ಸೊ ಆ ವಿಡಿಯೋ ಆರ್ಟು ಕೂಡ ನಿಮಗೆ ಯೂಟ್ಯೂಬಲ್ಲಿ ನೋಡೋಕ್ಕೆ ಸಿಗುತ್ತೆ. ತುಂಬ ಧನ್ಯವಾದಗಳು ಸಂತೋಷ್ ರಾಠೋಡ್ ಅವರೇ. ನಮ್ಮ ಮೂಲ ಉದ್ದೇಶ ಕಲೆ ಬೆಳಿಬೇಕು, ಕಲಾವಿದರು ಬೆಳಿಬೇಕು. ಸೊ ಸಂತೋಷ ರಾಠೋಡ್ ಅವರಿಂದ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಮಾತು ಈ ನಮ್ಮ ಟಿ ವಿ ಮುಖಾಂತರ. ವಿದ್ಯಾರ್ಥಿಗಳು ಈ ಒಂದು ಫೀಲ್ಡಿಗೆ ಬರಬೇಕಾದ್ರೆ ಇಲ್ಲಿಂದ ನಾನು ದುಡ್ಡು ಗಳಿಸಬೇಕು ಅಂತ ಬಂದರೆ ನಿಮಗೆ ಜೀವನ ತುಂಬ ಕಷ್ಟ ಆಗುತ್ತೆ. ಈ ಕಲೆ ಅನ್ನೋದೇನಿದೆಯಲ್ಲ, ಇದು ಒಂದು ನಮ್ಮ ಭಾವನೆಗಳನ್ನು ಹೊರಗಾಕುವಂಥ ಮಾಧ್ಯಮ, ಇದು ಒಂದು ಕಲಾಲೋಕ, ಕಲಾ ಜಗತ್ತು. ಇಲ್ಲಿ ನೀವು ದುಡ್ಡಿನ ಆಸಕ್ತಿಗೆ ಬಂದರೆ ನೀವು ನಿಜವಾದಂಥ ಕಲಾವಿದರು ಆಗಲ್ಲ. ದುಡ್ಡು ಬೇಕು, ದುಡ್ಡು ಇಲ್ಲ ಅಂದರೆ ಜೀವನ ನಡೆಯಲ್ಲ. ಅದಕ್ಕೆ ಕಲಾವಿದರಾಗಬೇಕು ಅಪ್ಪ ಅಂದರೆ ಕಲೆ ಸ್ವತಂತ್ರವಾಗಿರಬೇಕು ಅಂದರೆ ನಿಮ್ಮ ಗಳಿಕೆಯ ಅಂದರೆ ನಿಮ್ಮ ದುಡ್ಡು ಮಾಡುವಂಥ ಮಾಧ್ಯಮ ಏನಿರುತ್ತಲ್ಲ ಅದು ಸೋರ್ಸ್ ಬೇರೆ ಏನಾದರೂ ಇಟ್ಕೊಂಡು ಒಳ್ಳೆ ಕಲಾಕೃತಿಗಳನ್ನು ರಚನೆ ಮಾಡಿ ಎರಡನ್ನು ಮಿಕ್ಸ್ ಮಾಡಿಬಿಟ್ರೆ ನಿಮ್ಮ ಕಲಾಕೃತಿಗಳು ಕಲ್ಪರೇಟ್ ಆಗ. ಪ್ಲೀಸ್ ಸಬ್ಸ್ಕ್ರೈಬ್ ಆರ್ ಟಿ ವಿ ಕರ್ನಾಟಕ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಆರ್ಟ್ ನ್ಯೂಸ್.